ಈ ರಾತ್ರಿ ಹೊತ್ತು ಎಂತೆಂತ ಅದ್ಭುತಗಳು ನಡೆಯುತ್ತೆ ಗೊತ್ತಾ? ಈ ರಾತ್ರಿ ಹೊತ್ತು ಕಡಿಮೆ ನಿದ್ದೆಯಿಂದ ಕಾಣಿಸುತ್ತಾ ಬರೋ ಡಾರ್ಕ್ ಸರ್ಕಲ್ ಮುಂದೆ ಬರೋ ಭವಿಷ್ಯದ ಬೆಳಕಿನ ಮುನ್ಸೂಚನೆ. ಒಬ್ಬ ವ್ಯಕ್ತಿ ತನ್ನ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಆ ಟೈಮ್ ಅಲ್ಲಿ ಎದ್ದಿರ್ತಾನೆ, ಮತ್ತೆ ಕೆಲವರು ಅದೇ ಟೈಮ್ ಅಲ್ಲಿ ರಾತ್ರಿ ನಿದ್ದೆ ಮಾಡ್ತಿರ್ತಾರೆ. ಇಡೀ ಪ್ರಪಂಚ ನಿದ್ದೆಯಲ್ಲಿ ಮುಳುಗಿರುತ್ತೆ. ಕೆಲವರು ಬ್ರೇಕಪ್ ನಿಂದ ದುಃಖ ಪಡ್ತಿದ್ರೆ ಮತ್ತೆ ಕೆಲವರು ಯಾರೋ ಇಗ್ನೋರ್ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ರಾತ್ರಿ ಯಾರ್ದೋ ಚಿಂತೆಯಲ್ಲಿ ಕಳಿತೀವಿ. ಬೆಳಗ್ಗೆ ಹೇಗೆ ಎದ್ದೇಳ್ತೀಯ ಅಂತ ಗೊತ್ತಿಲ್ಲ, ಆದ್ರೆ ರಾತ್ರಿನ ಬುಕ್ಸ್ ಜೊತೆ ಕಳಿತೀಯಾ ನಾಳೆ ಬೆಳಗ್ಗೆ ಖಂಡಿತ ಒಂದು ನಂಬಿಕೆ ಜೊತೆ ಆರಂಭವಾಗುತ್ತೆ. ಸರಿಯಾಗಿ ಕೇಳಿಸ್ಕೋ. ಈ ರಾತ್ರಿ ಅನ್ನೋದು ನಿನ್ನನ್ನ ಚಳಿಯಲ್ಲಿ ಮುಳುಗಿಸಿ ನಿದ್ದೆ ಮಾಡಿಸೋಕೆ ಟ್ರೈ ಮಾಡುತ್ತೆ. ನಿನ್ ಗುರಿನ ಕೂಡ ನಿದ್ದೆ ಮಾಡೋ ಹಾಗೆ ಮಾಡುತ್ತೆ. ಯಾವ್ದಾದ್ರು ಹುಡುಗ ಹುಡುಗಿ ಎಕ್ಸಾಮ್ ಅಲ್ಲಿ ಟಾಪರ್ ಆದ್ರೆ ಸುಮ್ನೆ ಸಿಕ್ಕಿರೋದಿಲ್ಲ. ಆ ಸಿಂಗಲ್ ಡಿಜಿಟ್ ರ್ಯಾಂಕ್ ತೆಗಿಯೋದ್ರಿಂದ ಎಷ್ಟೋ ಹಗಲು ರಾತ್ರಿಗಳ ಪರಿಶ್ರಮ ಇರುತ್ತೆ. ಎಷ್ಟೋ ಸತಿ ನಿದ್ದೆಗಿಂತ ಗುರಿ ಮುಖ್ಯ ಅಂತ ಪ್ರಯತ್ನ ಪಟ್ಟಿರ್ತಾರೆ, ಯಾರು ನೋಡಲ್ಲ. ಆ ರ್ಯಾಂಕ್ ಪಡೆಯೋಕೆ ಈ ಕಲರ್ಫುಲ್ ದುನಿಯಾದಿಂದ ಹೊರಗಡೆ ಬಂದು ಆ ಬ್ಲಾಕ್ ಅಂಡ್ ವೈಟ್ ಬುಕ್ಸ್ ಜೊತೆ ಕಳೆದಿರೋದು, ಯಾರು ನೋಡಲ್ಲ. ಈ ಬ್ಲಾಕ್ ಅಂಡ್ ವೈಟ್ ಬುಕ್ ನೋಡೋಕೆ ಬಣ್ಣ ಇಲ್ದೆ ಬೋರಿಂಗ್ ಅನ್ಸುತ್ತೆ, ಆದ್ರೆ ಯಾರದನ್ನ ಇಷ್ಟಪಡ್ತಾರೋ ಅವ್ರ ಜೀವನ ಬಣ್ಣಗಳಿಂದ ತುಂಬಿರುತ್ತೆ. ಅದಕ್ಕೆ ರಾತ್ರಿ ಕತ್ಲಿರುತ್ತೆ. ಈ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳು ಬೇರೆನೆ ಇರುತ್ತೆ. ಕೆಲವ್ರ ಲೈಫ್ ಅಲ್ಲಿ ಸಾಧಿಸೋಕೆ ಬೆಳಗ್ಗೆ ಜಲ್ದಿ ಎದ್ದೇಳಿದ್ರೆ ಮತ್ತೆ ಕೆಲವರು ಲೈಫ್ ನ ಬರ್ಬಾದ್ ಮಾಡ್ಕೊಳ್ಳೋಕೆ ನಿದ್ದೆ ಮಾಡ್ತಾನೆ ಇರ್ತಾರೆ. ಈ ಮನಸ್ಸನ್ನ ಕುದುರೆ ಅಲ್ಲಿ ಇಲ್ಲಿ ಓಡ್ದಿರ ಇರೋ ಹಾಗೆ ನೋಡ್ಕೊಂಡು ಜಸ್ಟ್ ಫೋಕಸ್. ನೀನ್ ಕನಸನ್ನ ಖರೀದಿಸಿದ್ಯಾ, ನಿನ್ನ ಟೈಮ್ ನ ಆ ಕನಸಿನ ಮೇಲೆ ಇನ್ವೆಸ್ಟ್ ಮಾಡೋ. ಇವಾಗ ನಿನ್ನ ಹತ್ರ ಟೈಮ್ ಇದೆಯಲ್ವಾ, ಅದು ಗೋಲ್ಡನ್ ಟೈಮ್. ಮುಂದೆ ಎಕ್ಸಾಮ್ ಆದ್ಮೇಲೆ ನೀನ್ ಅನ್ಕೊಳ್ಬಹುದು ಇನ್ ಸ್ವಲ್ಪ ಟೈಮ್ ಇದ್ದಿದ್ರೆ ಚೆನ್ನಾಗಿತ್ತು ಅನ್ಸಬಹುದು, ಆದ್ರೆ ಯೋಚಿಸೋ, ಆ ಟೈಮ್ ಈಗ ನಿನ್ನ ಹತ್ರ ಇದೆ. ಒಂದ್ಸತಿ ಕಳ್ಕೊಂಡ್ರೆ ಆ ಟೈಮ್ ಮತ್ತೆ ಬರಲ್ಲ. ರಾತ್ರಿ ಕಡಿಮೆ ತಿನ್ನೋ, ಕಡಿಮೆ ತಿಂದ್ರೆ ಒಂದ್ ಗಂಟೆ ಇನ್ನೂ ಲೇಟ್ ಆಗಿ ಮಲಗಬಹುದು. ಆ ಟೈಮ್ನ ಓದೋಕೆ ಉಪಯೋಗಿಸಬಹುದು. ಎಲ್ಲಿವರೆಗೂ ಮಲಗ್ತೀಯ? 7 ಗಂಟೆ 8 ಗಂಟೆವರೆಗೂ ಬರೀ ಕನಸನ್ನೇ ಕಾಣ್ತಾ ಮಲಗಿದ್ರೆ ಹೇಗೆ? ಮಾತ್ ಎಲ್ರು ಆಡ್ತಾರೆ, ಕೆಲಸ ಮಾಡೋರೆ ಬೇಕಾಗಿರೋದು. ಸಪೋಸ್ ಒಬ್ಬ ಫೈಟರ್ಗೆ ರಿಂಗಲ್ಲಿ ಫೈಟ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರು ಸುತ್ತ ಇರೋ ಆಡಿಯನ್ಸ್ ನೋಡಿ ಶಕ್ತಿ ಬರುತ್ತೆ. ನಿನಗೂ ಅಷ್ಟೇ, ನಿನ್ ತಂದೆ ತಾಯಿನೇ ನಿನ್ ಇನ್ಸ್ಪಿರೇಷನ್. ಕಾರಣ ಕೊಡೋದು ಬಿಡು, ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡು. ನನ್ನ ಹತ್ರ ಟೈಮ್ ಇಲ್ಲ ಅಂತ ಯಾವತ್ತು ಹೇಳ್ಬೇಡ. ನಿನ್ನ ನೀನ್ ಕೇಳ್ಕೋ, ನಾಳೆ ನೀನ್ ಎಲ್ಲಿರ್ಬೇಕು ಅನ್ಕೊಂಡಿದ್ಯಾ, ಅದಕ್ಕೆ ಇವತ್ತೇನ್ ಮಾಡ್ತಿದ್ಯಾ, ಈಗೇನ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡಿರೋದ್ನ ಸಾಧಿಸೋಕಿರೋ ಬಿಗ್ಗೆಸ್ಟ್ ಸೀಕ್ರೆಟ್ ಏನ್ ಗೊತ್ತಾ? ಸ್ಟಾರ್ಟ್ ಮಾಡೋದು. ಇಲ್ಲಿವರೆಗೂ ಸ್ಟಾರ್ಟ್ ಮಾಡ್ಲಿಲ್ವಾ? ಅಟ್ಲೀಸ್ಟ್ ಈಗ್ಲಾದ್ರೂ ಮಾಡು. ನೀನೀಗ ಯಾಕೆ ಓದ್ಬೇಕು ಗೊತ್ತಾ? ಇವಾಗ ನೀನ್ ಓದೋದು ಡಿಸೈಡ್ ಮಾಡುತ್ತೆ ನೀನ್ ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯಾ ಅಂತ. ನೀನ್ ಓದ್ಬೇಕು ಯಾಕಂದ್ರೆ ಯು ಡಿಸರ್ವ್ ಬೆಟರ್. ನೀನ್ ಓದ್ಬೇಕು ನೀನ್ ಅಂದ್ಕೊಂಡಿರೋದ್ನ ಪಡ್ಕೊಳ್ಳೋಕೆ. ನೀನ್ ಓದ್ಬೇಕು ಯಾಕಂದ್ರೆ ನಿನಗ್ ನಿನ್ ಬಗ್ಗೆ ಪ್ರೌಡ್ ಫೀಲ್ ಆಗ್ಬೇಕು. ನಿನ್ ಸುತ್ತಮುತ್ತ ಇರೋರು ಕೂಡ ನಿನ್ ಬಗ್ಗೆ ಪ್ರೌಡ್ ಆಗಿ ಫೀಲ್ ಆಗ್ಬೇಕು. ನಿನ್ನ ವಿರೋಧಿಗಳಿಗೆ ಅವ್ರ ರಾಂಗ್ ಅಂತ ಪ್ರೂವ್ ಮಾಡೋಕೆ ನೀನ್ ಇವತ್ ಓದ್ಬೇಕು. ಮುಂದೆ ನೀನ್ ಒಬ್ಬ ಬಿಸ್ನೆಸ್ ನ ಲೀಡರ್ ಆಗ್ಬೇಕಂದ್ರೆ ಇವತ್ ನೀನ್ ಓದ್ಬೇಕು. ಇಲ್ಲಿ ಸಕ್ಸಸ್ ಗೆ ಸ್ಪೆಷಲ್ ಸೀಕ್ರೆಟ್ ಅಂತೇನು ಇಲ್ಲ. ಇಟ್ಸ್ ಜಸ್ಟ್ ರಿಕ್ವೈರ್ ಪ್ರಿಪರೇಷನ್, ಹಾರ್ಡ್ ವರ್ಕ್ ಅಂಡ್ ಲರ್ನಿಂಗ್ ಫ್ರಮ್ ಫೇಲ್ಯೂರ್. ಇವತ್ತು ನಿನ್ನ ಆಪರ್ಚುನಿಟಿ, ಆ ನಿನ್ನ ನಾಳೆನ ಇವತ್ತೇ ಬಿಲ್ಡ್ ಮಾಡ್ಕೋ. ಇಲ್ಲಿ ನಿನ್ನನ್ನ ನೀನೇ ಪುಷ್ ಮಾಡ್ಕೊಳ್ಬೇಕು, ಯಾರು ಬರಲ್ಲ ಕೊನೆವರೆಗೂ ನಿನ್ ಜೊತೆ. ಲೈಫ್ ನಿಂದು, ಗುರಿ ನಿಂದು, ಪ್ರಯತ್ನ ನಿಂದು, ಗೆದ್ರು ನೀನೇ, ಸೋತ್ರು ನೀನೇ.